ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಂಕೇತಿ ಕಿಚನ್ ಬನ್ನಿ ಇವತ್ತು ಪಪಾಯಕಾಯಿಯಲ್ಲಿ ಹಲ್ವಾ ಮಾಡೋಣ ತುಂಬಾ ರುಚಿಯಾಗಿರುತ್ತೆ ಈ ಹಲ್ವಾ ಮಾಡೋದು ಕೂಡ ಸುಂಬ ಸುಲಭವೇ ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಸಕ್ಕರೆ ಅರ್ಧ ಕಪ್ಪು ಏಲಕ್ಕಿ ಪುಡಿ ಒಂದು ಟೀ ಚಮಚ ತುರಿದಂತಹ ಪರಂಗಿಕಾಯಿ ಒಂದು ಕಪ್ಪು ತುಪ್ಪದಲ್ಲಿ ಹುರಿದ ಗೋಡಂಬಿ ಬಾದಾಮಿ ಒಂದು ಟೇಬಲ್ ಚಮಚ ಮಿಲ್ಕ್ ಪೌಡ್ರು ಒಂದು ಟೇಬಲ್ ಚಮಚ ಮಾಡೋ ವಿಧಾನ ಒಂದು ಟೇಬಲ್ ಚಮಚ ತುಪ್ಪನ ಬಾಣಲೆಗೆ ಹಾಕಿ ತುರಿದಿರುವಂತಹ ಪರಂಗಿಕಾಯಿನ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಅದಕ್ಕೆ ಸಕ್ಕರೆ ಹಾಕಬೇಕು ಇದಕ್ಕೆ ನೀರು ಹಾಲು ಏನೂ ಇಲ್ಲ ಸಕ್ಕರೆಯೇ ನೀರು ಬಿಟ್ಕೊಳ್ಳುತ್ತಲ್ಲ ಅದರಲ್ಲೇ ಅದು ಬೇಯುತ್ತೆ ನೋಡಿ ಈಗ ಇದಾಗಿದೆ ಬೆಂದಿದೆ ಈಗ ಇದಕ್ಕೆ ನಾನು ಮಿಲ್ಕ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ತುಪ್ಪದಲ್ಲಿ ಹುರಿದಿರುವಂತಹ ಬಾದಾಮಿ ಮತ್ತು ಗೋಡಂಬಿ ಹಾಕಿದ್ರೆ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಪರಂಗಿಕಾಯಿಯ ಹಲ್ವ ಸವಿಯಲು ಸಿದ್ಧವಾಗಿದೆ ನೀವು ಮಾಡಿ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ